ಯಶವಂತಪುರದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಇವರು ಮಾಡುವುದಿಲ್ಲ ಡಿಫ್ರೆಂಟ್. ಏನು ಅಂತೀರಾ ಈ ಸ್ಟೋರಿ ನೋಡಿ. ದೀಪದ ಬೆಳಕಿನ ಮಧ್ಯೆ ಅರಳಿ ನಿಂತಿರೋ ಅಣ್ಣಾ ಹಜಾರೆ ಪ್ರಧಾನಿ ಮನಮೋಹನ್ ಸಿಂಗ್, ಅಲ್ಲಲ್ಲಿ ಮತ್ತೆ ದ್ವೀಪಗಳ ಚಿತ್ತಾರ. ಇದು ಯಾವುದೋ ಕಲಾವಿದನ ಕೈ ಚಳಕವಲ್ಲ. ಸಾಗರ್ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಬಾಲಚಂದ್ರ ಅವರು ರಂಗವಲ್ಲಿಯಲ್ಲಿ ಮೂಡಿಸಿರೋ ಚಿತ್ತಾರ. ಪ್ರತಿ ಬಾರಿ ದೀಪಾವಳಿಗೆ ಮನೆಯಂಗಳದಲ್ಲಿ ಒಂದೊಂದು ಸಂದೇಶ ನೀಡುವ ರಂಗವಲ್ಲಿ ಮೂಡಿಸೋದು ಇವರ ಹವ್ಯಾಸ. ಬರೋಬ್ಬರಿ 5 ಅಡಿ ಅಗಲದ ರಂಗವಲ್ಲಿಯಲ್ಲಿ ಭ್ರಷ್ಟಾಚಾರ ತೊಲಗಲಿ ಎನ್ನುವ ಪುಟ್ಟ ಸಂದೇಶ ಸಾರಿದ್ದಾರೆ ಡಾಕ್ಟರ್. ಈ ವರ್ಷ ಹೇಗೋ ಹೀಗೋ ಈ ವರ್ಷದಲ್ಲಿ ನಡೀತಾ ಇರುವಂತಹ ಒಂದು ಭ್ರಷ್ಟಾಚಾರದ ಒಂದು ಅತ್ಯಾಚಾರ ಅನಾಚಾರ ದೇಶದಲ್ಲಿ ನಡೀತಾ ಇರೋಂಥ ನಾನಾ ವಿಧವಾದ ಆಚಾರ, ಅದರಲ್ಲಿ ಭ್ರಷ್ಟಾಚಾರ ಒಂದು ದೊಡ್ಡದು ಒಂದು ಮೂಮೆಂಟ್ ತೆಗೆದಿರುವ ಒಂದು ಅಣ್ಣಾ ಹಜಾರೆ ಅವರು ಮಾಡ್ತಾ ಇರೋದು ಒಂದು ಅದಕ್ಕೆ ಒಂದು ಜಯವಾಗಲಿ ಅಥವಾ ಅವ್ರಿಗೊಂದು ಪ್ರೋತ್ಸಾಹ ಮಾಡುವಂತ ಒಂದು ಇಂಜೆಕ್ಷನ್ ಹಿಡಿಯೋ ಕೈಯಲ್ಲಿ ರಂಗವಲ್ಲಿ ಚಿತ್ತಾರ ಮೂಡಿಸಿರೋದಕ್ಕೆ ಇವರ ಪತ್ನಿಗೂ ಹೆಮ್ಮೆ ಇದೆ. ಬಂದವರೆಲ್ಲ ನಾನೇ ಮಾಡಿದ್ದೀನಿ ಅಂತ, ಬಿಕಾಸ್ ಯೂಶಲಿ ಹೆಂಗಸ್ರೆ ಅಲ್ವಾ ಮಾಡೋದಿದು, ಸೊ ಹಂಗೆ ಅಂತ ಎಕ್ಸ್ಪೆಕ್ಟ್ ಮಾಡೋರು. ಆವಾಗ ಕರೆಕ್ಟ್ ಮಾಡಿ ಅವ್ರನ್ನ ಇಲ್ಲ ಇವರು ಮಾಡಿರೋದು ಅಂದಾಗ ಎಲ್ಲರಿಗೂ ಆಶ್ಚರ್ಯ, ಅತಿ ಆಶ್ಚರ್ಯ ಆಗೋದು. ರೋಗಿಗಳನ್ನ ನೋಡೋಕೆ ಟೈಮ್ ಇಲ್ಲ ಅನ್ನೋ ಡಾಕ್ಟರ್ಗಳ ನಡುವೆ ಇಂತಹ ಅಪರೂಪದ ಕಲಾವಿದ ವೈದ್ಯ ಸಿಗೋದು ಅಪರೂಪ ಅಲ್ವಾ? ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ